ಏನಿಲ್ಲ ಸರ್, ಅದು ಡಿಪೋ ಅಕ್ಕಿ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ, ಡಿಪೋ ಅಕ್ಕಿ ಸ್ವಲ್ಪ ಪಾಲಿಶ್ ಇರಲಿಲ್ಲ, ಇದಕ್ಕೆ ಪಾಲಿಶ್ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮಗೆ ಈ ಯೋಜನೆ ತುಂಬ ಖುಷಿ ಕೊಟ್ಟಿದೆ. ಇದೇ ತರ ಮುಂದುವರಿಸಿದ್ರೆ ಬಡವರಿಗೆ ತುಂಬ ಅನುಕೂಲ ಆಗ್ತದೆ, ಮಧ್ಯಮ ವರ್ಗದವ್ರಿಗೆ ತುಂಬ ಅನುಕೂಲ ಆಗ್ತದೆ. ಅಕ್ಕಿ ಚೆನ್ನಾಗಿದೆ, ಅದು ದೋಸೆ ಎಲ್ಲ ಹಾಕೋಬಹುದು, ಊಟ ಮಾಡೋರು ಬಡವ್ರ ಜನಕ್ಕೆ ಊಟ ಕೂಡ ಮಾಡ್ಬೋದು, ಚೆನ್ನಾಗಿದೆ. ಅದೇ ಜನ ಏನ್ ಮಾಡ್ತಾರೆ ಸರ್, ಈಗ ಹೊಟ್ಟೆ ಹಸಿವಿಗೋಸ್ಕರ ಎಲ್ಲಾದ್ರೂ ತಗೊಳ್ಳೇಬೇಕಲ್ವಾ, ಆ ರೀತಿಲಿ ಎಲ್ಲ ತಗೊಂಡು ಹೋಗೋರೆ ನೋಡ್ಬೇಕು. ಬಂದು ದೋಸೆ ಗೀಸೆ ಇಡ್ಲಿಗೆ ಅದಕ್ಕೆ ಹಾಕತಾರೆ ಎಲ್ಲ. 60 ರೂಪಾಯಿ 70 ರೂಪಾಯಿ ಕೊಟ್ಟು ಅಕ್ಕಿ ತಗೋಬೇಕು, ಅಂತದ್ರಲ್ಲಿ 29 ರೂಪಾಯಿಗೆ ಅಕ್ಕಿ ಅಂದ್ರೆ ಯಾರು ಬಿಡ್ತಾರೆ ಹೇಳಿ ಸರ್, ತಗೋತೀವಿ. ಹೌದು ಸರ್, ಸಾಕಾಗಲ್ಲ ಸರ್, ನಾವು 5 ಜನ ಇದ್ದೀವಿ, 10 ಕೆಜಿ ತಗೊಂಡು ಏನ್ ಸರ್ ಮಾಡೋದು. ಸರ್, ಕೇಂದ್ರ ಸರ್ಕಾರದಿಂದ 29 ರೂಪಾಯಿಗೆ ಅಕ್ಕಿ ಕೊಡ್ತಾ ಇರೋ ತುಂಬ ಖುಷಿ ಕೊಡ್ತಾ ಇದೆ. ಯಾಕೆ ಅಂತಂದರೆ ನಮಗೆಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಜನ, ನಾವೆಲ್ಲ ಇವತ್ತು 50-60 ರೂಪಾಯಿ ಆಗಿದೆ ಕೆಜಿ, ತೊಗರಿ ಬೆಳೆ ಎಲ್ಲ 100 ರೂಪಾಯಿ ಆಗಿದೆ. ಇದು ಕೇಂದ್ರ ಸರ್ಕಾರದಿಂದ 29 ರೂಪಾಯಿ ಕೊಡ್ತಾ ಇರೋ ತುಂಬ ಅನುಕೂಲ ಆಗ್ತಾ ಇದೆ. ಇದೇ ರೀತಿ ಎಲ್ಲ ದವಸ ಧಾನ್ಯಗಳನ್ನ ಕೇಂದ್ರ ಸರ್ಕಾರ ನ್ಯಾಯಯುತ ಬೆಲೆಯಲ್ಲಿ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ಸರ್, ಇವಾಗ ಒಬ್ಬರಿಗೆ ಒಂದು ಬ್ಯಾಗ್ ಅಂತ 290 ರೂಪಾಯಿಗೆ 10 ಕೆಜಿ ಬ್ಯಾಗ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೂ ಒಂದೊಂದು ಫೋನ್ ನಂಬರ್ ಹೇಳಿದ್ರೆ ಆ ಫೋನ್ ನಂಬರ್ಗೆ ಒಂದು ಬ್ಯಾಗ್ ಕೊಡ್ತಾ ಇದ್ದಾರೆ. ದಾಖಲಾತಿ ಏನು ಕೇಳ್ತಾ ಇಲ್ಲ, ಜಸ್ಟ್ ಫೋನ್ ನಂಬರ್ ನೇಮ್ ತಗೊಂಡು ಅಕ್ಕಿ ಕೊಡ್ತಾ ಇದ್ದಾರೆ. ಎಲ್ಲಿ ಬೇಕಾದ್ರೂ ತಗೋಬಹುದು, ಎಲ್ಲಿ ಬೇಕಾದ್ರೂ ತಗೋಬಹುದು. ಖಂಡಿತವಾಗ್ಲೂ ನಮಗೆ ಈ ಯೋಜನೆ ತುಂಬಾ ಖುಷಿ ಕೊಟ್ಟಿದೆ. ಇದೇ ತರ ಮುಂದುವರಿಸಿದ್ರೆ ಬಡವರಿಗೆ ತುಂಬಾ ಅನುಕೂಲ ಆಗ್ತದೆ, ಮಧ್ಯಮ ವರ್ಗದವ್ರಿಗೆ ತುಂಬಾ ಅನುಕೂಲ ಆಗ್ತದೆ. ತುಂಬಾ ಖುಷಿ ಆಗ್ತೈತೆ ಸರ್, ಬಡವರಿಗೆಲ್ಲ ಒಳ್ಳೇದಾಗ್ತೈತೆ, ಹಿಂಗೆ ಕೊಟ್ರೆ ತುಂಬಾ ಒಳ್ಳೇದು ಸರ್. ಸಾಕಾಗಲ್ಲ ಸರ್, ನಾವು 5 ಜನ ಇದ್ದೀವಿ, 10 ಕೆಜಿ ತಗೊಂಡು ಏನು ಸರ್ ಮಾಡೋದು. ಏನೂ ಕೊಟ್ಟಿಲ್ಲ ಸರ್, ಮೊಬೈಲ್ ನಂಬರು, ದುಡ್ಡು, ಫೋಟೋ ಏನಿಲ್ಲ ಸರ್, ದುಡ್ಡು ಮತ್ತು ಮೊಬೈಲ್ ನಂಬರ್ ಕೊಟ್ಟು. ಈಗ ಫೋಟೋ ತಗೋತಾ ಇದ್ದೀರಲ್ಲ, 300 ರೂಪಾಯಿ ಕೊಟ್ಟ ಸರ್, 10 ಕೆಜಿ ಸರ್. ಅದೇ ಮಾಮೂಲಿ ಏನಿಲ್ಲ, ಜನಗಳಿಗೆ ಹೆಲ್ಪ್ ಆಗ್ಬೋದು. ಕಡಿಮೆ ಅಲ್ಲಿ ದೀಪಾವಳಿ ಕಡಿಮೆ ದುಡ್ಡು, ಇಲ್ಲಿ ಜಾಸ್ತಿ ದುಡ್ಡು ಸರ್, ಅಷ್ಟೇ. ಏನು ಇದು ವ್ಯತ್ಯಾಸ ಏನಿಲ್ಲ. ಅದೇ ಜನ ಏನು ಮಾಡ್ತಾರೆ ಸರ್, ಈಗ ಹೊಟ್ಟೆ ಹಸಿವಿಗೋಸ್ಕರ ಎಲ್ಲಾದರೂ ತಗೊಳ್ಳೇಬೇಕಲ್ವಾ, ಆ ರೀತಿಲಿ ಎಲ್ಲ ತಗೊಂಡು ಹೋಗೋರೆ ನೋಡ್ಬೇಕು. ಬಂದು ದೋಸೆ ಗೀಸೆ ಇಡ್ಲಿಗೆ ಅದಕ್ಕೆ ಹಾಕತಾರೆ ಎಲ್ಲ, ಅಷ್ಟೇ. ರೈಸ್ ಮಾಡೋಕ್ಕಾಗಲ್ಲ, ದೋಸೆ ಅಕ್ಕಿಗೆ ಹಾಕಬೋದು ಅಷ್ಟೇ. ತುಂಬ ಖುಷಿ ಅನಿಸ್ತಾ ಇದೆ ಸರ್, 60 ರೂಪಾಯಿ 70 ರೂಪಾಯಿ ಕೊಟ್ಬಿಟ್ಟು ಅಕ್ಕಿ ತಗೋಬೇಕು, ಅಂಥದ್ರಲ್ಲಿ 29 ರೂಪಾಯಿಗೆ ಅಕ್ಕಿ ಅಂದರೆ ಯಾರು ಬಿಡ್ತಾರೆ ಹೇಳಿ ಸರ್, ತಗೋತೀವಿ. ಹೌದು ಸರ್. ಸರ್, ನಾನು 1 ಪ್ಯಾಕೆಟ್ ಕೊಟ್ಟಿದ್ದರು ಸರ್, ಒಬ್ಬರಿಗೆ ಒಂದೇ 1 ಪ್ಯಾಕೆಟ್. ಹೌದು ಸರ್, ಏನಿಲ್ಲ, ಫೋನ್ ನಂಬರ್ ಕೊಟ್ಟರು ಮಾತ್ರ ಅಕ್ಕಿ ಕೊಡ್ತಾರೆ ಸರ್, ಫೋನ್ ನಂಬರ್ ಕೊಟ್ಟರೆ ಅಕ್ಕಿ ಕೊಡ್ತಾರೆ. ನೋಡಿಲ್ಲ ಸರ್, ನೋಡಿಲ್ಲ ಸರ್. ಹೌದು, ಖಂಡಿತ ಕೊಟ್ಟರೆ ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಇವಾಗ ಅಂಗಡಿಲಿ ಕೆಲವರು ಬಡವ್ರಿಗೆ ದುಡ್ಡು ಕೊಟ್ಬಿಟ್ಟು ತಗೊಳಕ್ಕಾಗಲ್ಲ ಅವ್ರಿಗೆ, 70 ರೂಪಾಯಿ ಕೊಟ್ಬಿಟ್ಟು. ಹಿಂಗೆ ಕೊಟ್ಟರು ತುಂಬ ಉಪಯೋಗ ಆಗುತ್ತೆ ಸರ್. ಸಾಕಾಗ್ತಿರ್ಲಿಲ್ಲ ಸರ್, ಸಾಕಾಗಲ್ಲ, ಆದರೂ ಮಾಡಬೇಕಲ್ಲ ಸರ್, ಮೇಂಟೈನ್ ಮಾಡಬೇಕಲ್ಲ ಸರ್, ಮಾಡಬೇಕು ಸರ್, ಮುಂದುವರಿಸ್ಬೇಕು ಸರ್. ಖುಷಿ ಅನಿಸುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ, ಬಡವ್ರಿಗೂ ಅನುಕೂಲ ಆಗುತ್ತೆ, ಮುಂದುವರಿಸ್ಬೇಕು ಸರ್. ಸಿಸ್ಟಮ್ ಅಂದರೆ ಒಂದು ಅಕ್ಕಿ ತೆಗಿಬೇಕು ಸರ್, ಅದೇ ಮಿಕ್ ಮಾಡಿಬಿಟ್ಟು ಅಕ್ಕಿ ಸಿಸ್ಟಮ್ ಅಂತ ತಗೋಬೇಕು. ಎಲ್ಲೆಲ್ಲಿ ಕೊಡ್ತಾರೋ ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಈಗ ಸಡನ್ ಆಗಿ ಕೊಟ್ಟರು ನಾವು ಬಸ್ಸಲ್ಲಿ ಹೋಗಿ ನಿಂತವ್ ನೋಡಿ ನಾವು ಕೆಳಗಿಳಿದು, ಅದು ಏನೇನು ಬೇಕು ಅಂತ ಸರಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದು ನೋಡ್ಬಿಟ್ಟು ಹೋಗಿದ್ದು ಒಬ್ರಿಗೆ ಹೇಳಿದ್ರೆ ಎಲ್ಲ ಬಂದು ಜನ ರಶ್ ಆಗ್ತಾರೆ. ನೋಡಿ, ತೊಂದರೆ ಅಂದ್ರೆ ತೊಂದರೆ ಆಗುತ್ತೆ. ಏನಾರ ಒಂದು ಅಂಗಡಿ ಥರ ಮಾಡಿದ್ದು ಮತ್ತು ತೊಗೊಂಡ್ರೆ ಎಲ್ಲರಿಗೂ ಕ್ಯೂವಲ್ಲಿ ಅವ್ರಿಗೂ ಓದಿಸ್ತಿರಲ್ಲ. ನೋಡಿ, ಒಂದಾಡ್ತಾರೆ. 1 ಕೆಜಿ 29 ರೂಪಾಯಿಗೆ 1 ಕೆಜಿ ಅಕ್ಕಿ ಸಿಕ್ತು. ನಾನು ಸ್ಕೂಲಲ್ಲಿ ಇದ್ದೆ, ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ, ಹಿಂಗೆ ಅಕ್ಕಿ ಕೊಡ್ತಾ ಇದ್ದಾರೆ ಇಲ್ಲಿ ಅಂತ. ಅದಕ್ಕೆ ಬಂದೆ, ಏನು ಸಿಕ್ಕಾಬಟ್ಟೆ ರಸ್ಸು, ಹಂಗೂ ಸಿಕ್ತು ನನಗೆ. ನಾನು ಇವಾಗ ಸಿಕ್ತು, 4:30 ಬಂದೆ, ಇವಾಗ ಸಿಕ್ತು ನನಗೆ ಅಕ್ಕಿ. ನೋಡೋ, ಈಗ ತಗೊಂಡಿದ್ದೀವಿ, ನೋಡ್ಬಿಟ್ಟು ಆಮೇಲೆ ಹೇಳುತ್ತಾನೆ. 50-60 ರೂಪಾಯಿ 70 ರೂಪಾಯಿ ಇವಾಗ ಸಿಕ್ಕ, 29ಕ್ಕೆ 1 ಕೆಜಿ ಅಕ್ಕಿ ಸಿಕ್ತು, ಚೆನ್ನಾಗಿದೆ ಅಂತ ನೋಡ್ತೀವಿ, ಚೆನ್ನಾಗಿರುತ್ತೆ ನನಗೆ. ಇದಕ್ಕೇನು ದಾಖಲಾತಿ? ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ, ಏನು ಹೆಸ್ರು ಕೇಳಿದ್ರು, ಹೆಸ್ರು ಕೊಟ್ಟಿದ್ದೀವಿ. 10 ಕೆಜಿ ತಗೊಂಡಿದ್ದೀನಿ ನಾನು, 10 ಕೆಜಿ. ನಮ್ಮ ಫ್ರೆಂಡ್ಗೆ ಒಂದು 5 ಕೆಜಿ, 10 ಕೆಜಿ ನಮ್ಗೊಂದು, 10 ಕೆಜಿ 580 ರೂಪಾಯಿ ತಗೊಂಡ, 580 ರೂಪಾಯಿ ತಗೊಂಡ. ಸಾಕಾಗ್ತಿಲ್ಲ, ನಾವು 4 ಜನ ಇರೋದು, ಈಗ ನೋಡೋ, ಈಗ ತಗೊಂಡಿದ್ದೀವಿ, ಮುಂದಕ್ಕೆ ತಗೊಳ್ಳೋಂದ್ಬಿಟ್ಟು ನಮ್ಮ ಐಡಿಯಾ. ನಾವು ಅಕ್ಕಿ ತೊಗೊಂಡಿದ್ದೀವಿ, ಆದರೆ ಅಕ್ಕಿ ಚೆನ್ನಾಗಿದೆ, ದಪ್ಪ ಅಕ್ಕಿ ಸ್ವಲ್ಪ ಅಷ್ಟೇ. ಅಕ್ಕಿ ಚೆನ್ನಾಗಿದೆ, ಅದು ದೋಸೆ ಎಲ್ಲ ಹಾಕೋಬೋದು, ಊಟ ಮಾಡೋರು ಬಡವ್ರ ಜನಕ್ಕೆ ಊಟ ಕೂಡ ಮಾಡ್ಬೋದು, ಚೆನ್ನಾಗಿದೆ. ಇದೇ ರೀತಿ ಕೊಟ್ಟರು ಚೆನ್ನಾಗಿರ್ತದೆ, ಅವ್ರು 30 ರೂಪಾಯಿ ನಮಗೆ ಕೊಡೋದಕ್ಕಿಂತ ಅಕ್ಕಿ ಕೊಟ್ಟರು ಚೆನ್ನಾಗಿರ್ತದೆ. ನಮ್ಗೆ ಇವಾಗ ಕೊಡ್ತಾ ಇರೋ ಅಕ್ಕಿ ಅವರು ಇವಾಗ ಎಷ್ಟು 2 ಬ್ಯಾಗು ತೊಗೋಬೋದು ಅಂದರು, ನಾವು 1 ಬ್ಯಾಗ್ ತೊಗೊಂಡಿದ್ದೀವಿ. ನಾವು ಬಡವ್ ಜನರು, ನಾವು 1 ಬ್ಯಾಗ್ ತೊಗೊಂಡಿದ್ದೀವಿ.
ಚೆನ್ನಾಗಿದೆ ಅಕ್ಕಿ ಏನಿಲ್ಲ ಕೊಡ್ಬೋದು ಅಂದ್ರೆ ಹಾಂ ಕೊಡ್ಬೋದು ಏನೂ ಇಲ್ಲ. ನಾವಿವಾಗ ಒಂದು ಬ್ಯಾಗ್ ತೊಗೊಂಡಿದ್ದೀವಿ 10 kg ಇದೆ ಒಂದು ಬ್ಯಾಗಲ್ಲಿ, ಒಂದು ಬ್ಯಾಗಲ್ಲಿ 10 kg ಇದೆ. ಹಾಂ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಮೊದಲನೇದಾಗಿ ಕೇಂದ್ರ ಸರ್ಕಾರದ ಮೋದಿಯವರಿಗೆ ಧನ್ಯವಾದಗಳು ನನಗೆ ಇಷ್ಟಪಡ್ತೀನಿ. ಇದು ಒಳ್ಳೆ ಕಾರ್ಯಕ್ರಮ. ಅಕ್ಕಿ ಒಂದಿಯಲ್ಲ, ಇದೇ ರೀತಿ ದವಸ ಧಾನ್ಯಗಳನ್ನ ಇದೇ ರೀತಿ ಕಡಿಮೆ ಬೆಲೆಯಲ್ಲಿ ಕೊಟ್ಟರೆ ಎಷ್ಟೋ ಸಂಸಾರಗಳು ಉದ್ಧಾರ ಆಗ್ತವೆ. ಇವತ್ತಿನ ದಿನ ಉಣ್ಣೋದಕ್ಕೆ ತಿನ್ನೋದಕ್ಕೆ ಅಕ್ಕಿ ಇದಕ್ಕೋಸ್ಕರನೇ ತುಂಬ ಜನ ಸಂಕಟ ಪಡ್ತಾ ಇದ್ದಾರೆ. ಸೊ ಇದೇ ರೀತಿ ಅಕ್ಕಿ ಥರನೇ ಬೇಳೆ ಗೋಧಿ ಹಿಟ್ಟು ಇವನು ಎಲ್ಲ ಮಾಡಿದ್ದಾರೆ. ಇದೇ ರೀತಿ ಕಡಿಮೆ ಬೆಲೆಯಲ್ಲಿ ಕೊಡೋದು ತುಂಬ ಅನುಕೂಲ ಆಗುತ್ತೆ. ಮತ್ತು ಬಡವರು ಮತ್ತು ಇವತ್ತಿನ ದಿನ ಒಂದು ಹೊತ್ತು ಊಟ ಮಾಡಬೇಕಾದ್ರೂ ತುಂಬ ಕಷ್ಟ ಇದೆ. ಈ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೋಬೇಕು ನಮ್ಮ ಜನ. ಇದೇ ರೀತಿ ಕೇಂದ್ರ ಸರ್ಕಾರ ಎಲ್ಲ ಕಡೆ ಕೊಡುವಂತೆ ಆಗಬೇಕು ಅಂತ ಈ ಮೂಲಕ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ. ದಯಮಾಡಿ ಎಲ್ಲರಿಗೂ ಇದೇ ರೀತಿ ಸಿಕ್ಕಲಿ. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.